ಆ ಅಶೋಕ್ ಅವರು ನಮ್ಮ ಜೊತೆಗೆ ಈಗಿದ್ದಾರೆ ಸರ್. ಇವತ್ತು ತಾವು ಒಂದ್ ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ಒಂದ್ ಕಡೆ ಕಾಂಗ್ರೆಸ್ ನ ಸಚಿವರು ನಾಯಕರು ಬಿಜೆಪಿ ಶಾಸಕರು ರೌಡಿಸಂ ಮಾಡ್ತಿದ್ದಾರೆ, ರೌಡಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಅಂತ ತಮ್ಮೇಲೆ ಆರೋಪ ಮಾಡ್ತಿದ್ದಾರೆ. ದೇಶಕ್ಕೆ ಇಡೀ ರಾಜ್ಯಕ್ಕೆ ಗೊತ್ತು, ಕಾಂಗ್ರೆಸ್ ಅಂದ್ರೆ ರೌಡಿಸಂ, ರೌಡಿಸಂ ಅಂದ್ರೆ ಕಾಂಗ್ರೆಸ್ ಅವರು. ಹಿಂದೆ ಇವರೇ ವಿಧಾನಸಭೆಯಲ್ಲಿದ್ದಾಗ ವಿಧಾನಸಭೆ ಡೋರ್ನೆಲ್ಲ ಕಾಲಲ್ಲಿ ಒದ್ರಲ್ಲ, ಸ್ಪೀಕರ್ ಮೈಕ್ನೆಲ್ಲ ಕಿತ್ತಾಕದಲ್ಲ ಜಮೀರಲ್ಲ, ಅವಾಗೆಲ್ಲೋಗಿತ್ತು ಇವ್ರಿಗೆ. ನಾವೇನು ಸ್ಪೀಕರ್ ಮೈಕ್ ಕಿತ್ತಾಕಿದ್ರೆ ಡೋರ್ ಒದ್ರೆ ಒದ್ದವರು ಕಾಂಗ್ರೆಸ್ ಅವರು. ನಾವು ಇವರು ಹಣ ಖರ್ಚು ಮಾಡಿದ್ದಾರೆ, ಸರ್ಕಾರದ ಹಣ, ಬಡವರ ಹಣ ತಗೊಂಡೋಗಿ ವೆಸ್ಟ್ ಎಂಡ್ಗೆ ಖರ್ಚು ಮಾಡಿದ್ದಾರೆ. ಅವರಿಗೆ ಕಾರ್ ಕೊಟ್ಟಿದ್ದಾರೆ, IAS ಅಧಿಕಾರಿಗಳನ್ನ ಹಾಕಿದ್ದಾರೆ, IAS ಅಧಿಕಾರಿಗೆ ಸಂಬಳ ಯಾರು ಕೊಡ್ತಾರೆ? ಬಡವರ ಟ್ಯಾಕ್ಸ್ ಪೇಯರ್ ಹಣ, ಅದರ ದುರುಪಯೋಗ ಆಗಿದೆ. ನ್ಯಾಯ ಕೊಡಿ ಅಂತ ಹೇಳಿದ್ರೆ ಇವರು ಊಟಕ್ಕೂ ಬಿಡದೆ ದೌರ್ಜನ್ಯ ಮಾಡಿದವರು ಇವರು. ಆದರೂ ಆ ಒಂದು ವಿಚಾರವನ್ನು ಇಟ್ಕೊಂಡು ನ್ಯಾಯ ಕೇಳ್ತಾ ಇದ್ರಿ, ಬಡವರನ್ನ ಪೋಲ್ ಮಾಡಿದ್ದೀರಾ, ವಾಪಸ್ಸು ಕೊಟ್ಬಿಡಿ, ಟ್ರೆಸರಿ ಕಟ್ಟಿ, ಕರ್ನಾಟಕ ರಾಜ್ಯ ಟ್ರೆಸರಿ ಕಟ್ಟಿ ಅಂತ ನಾವು ಬೇಡಿಕೆಯನ್ನು ಇಟ್ಟಿದ್ರಿ. ತಪ್ಪೇನಿದೆ ಇದರಲ್ಲಿ? ನಾವು ಮಾಡಿದಾಗ ಒಂದು ದೊಡ್ಡ ಗಂಭೀರವಾದಂತಹ ವಿಚಾರಗಳು ಇಟ್ಕೊಂಡು ಮಾಡ್ದೋ, ಇವರು ಸದನದ ಸಮಯವನ್ನು ಹಾಳು ಮಾಡಬೇಕು ಅಂತ ಕ್ಷುಲ್ಲಕ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ. ಸೊ IAS ಅಧಿಕಾರಿ ನೇಮಕ ಮಾಡಿದಂತಹ ವಿಚಾರ ಕ್ಷುಲ್ಲಕ ವಿಚಾರ ಅನ್ನೋದು ಅವರು ಹೇಳುತ್ತೆ. IAS ಅಧಿಕಾರಿಗಳು ಕ್ಷುಲ್ಲಕ ಅಂದ್ರೆ ಇವರೇನು ಅಂತ ಅರ್ಥ ಮಾಡ್ಕೋಬೇಕಲ್ಲ. ರಾಜ್ಯ ನಡೆಸೋರು ಯಾರು IAS ಅಧಿಕಾರಿ? ಎರಡು ದಿನ ಇವರು ವೆಸ್ಟ್ ಎಂಡ್ ಅಲ್ಲಿ ಇದ್ದಲ್ಲ, 30 ಜನ IAS ಅಧಿಕಾರಿಗಳು, ಇಡೀ ರಾಜ್ಯನ ಯಾರು ನೋಡಿದ್ರು? ಬರಗಾಲ ಯಾರು ಹೋಗಿದ್ರ? ಇವರು ಫ್ಲಡ್ ಆಗಿದೆ ಹೋಗಿದ್ರ? ಕುಡಿಯೋ ನೀರಿನ ಸಮಸ್ಯೆ ಆಗಿದೆ ಹೋಗಿದ್ರ? ಅದು ಬಿಟ್ಬಿಟ್ಟು ಎರಡು ದಿನ ಅವರ ಕಾವಲ್ಗೆ ಹಾಕಿದ್ರಲ್ಲ, ಅವ್ರ ಊಟ ತಿಂಡಿ ಅವ್ರ ರೂಮು ಕೊಡೋ ತೋರ್ಸೋಕೆ. ಇದು ನ್ಯಾಯನ? ಇದು ನ್ಯಾಯ ಕೇಳದೆ ತಪ್ಪಾಗ್ತೈತೆ. ಕಾನೂನಿಗೆ ಅಗೌರವ ಮಾಡಿದಿರಲ್ಲ. ಪ್ರೋಟೋಕಾಲ್ ಏನಿದೆ IAS ಅಧಿಕಾರಿನ ಹಾಕುವಂತ? ಎಲ್ಲಿದೆ ಪ್ರೋಟೋಕಾಲ್? ಯಾವ ಕಾನೂನಲ್ಲಿದೆ? ಇಲ್ಲ. ನೀವು ಹಾಕಿದ್ದೀರಾ? ಕಾಂಗ್ರೆಸ್ ಕಾರ್ಯಕರ್ತರ ರೀತಿ ನೀವು IAS ಅಧಿಕಾರಿನ ಯೂಸ್ ಮಾಡಿದ್ರೆ ತಪ್ಪಲ್ವಾ? ನೀವು ನಿಮ್ಮ ಮಂತ್ರಿಗಳು ಹಾಕೊಳ್ಳಿ ಕರ್ಕೊಂಬರಕ್ಕೆ, ನಿಮ್ಮ ಕಾರ್ಯಕರ್ತರನ್ನ ಹಾಕೊಳ್ಳಿ, IAS ಅಧಿಕಾರಿಗಳನ್ನ ಯಾಕೆ ಹಾಕಿದ್ದೀರಾ? ದುರುಪಯೋಗ ಅಲ್ವಾ? ಅದರಿಂದ ನ್ಯಾಯ ಕೇಳ್ತಾ ಇದ್ದೀರಿ, ನ್ಯಾಯ ಕೇಳ್ತಾ ಇದ್ದೀರಿ. ನೀವು ತಪ್ಪು ಮಾಡಿದ್ದೀರಾ, ಕ್ಷಮಾಪಣೆ ಕೇಳಬೇಕು. ರಾಜ್ಯದ ಜನ ಕ್ಷಮಾಪಣೆ ಕೇಳಬೇಕು, ಬಡವರ ಕ್ಷಮಾಪಣೆ ಕೇಳಬೇಕು. ಸರ್, ಹಾಗೆ ಬಿಜೆಪಿ ಸದಸ್ಯರು ಇವತ್ತು ನಾಳೆ ಯಾರು ಕೂಡ ಸದನಕ್ಕೆ ಹೋಗಲ್ಲ ಸರ್? ಹಾಗಾದ್ರೆ ಇಲ್ಲ ಇಲ್ಲ, ಈಗ ಅವರು ಜನಗಳಿಗೆ ಮೋಸ ಮಾಡಿದ್ದಾರೆ. IAS ಅಧಿಕಾರಿಗಳು ದುರುಪಯೋಗ, ಅಧಿಕಾರ ದುರುಪಯೋಗ, ಗೂಂಡಾಗಿರಿ ಮಾಡ್ತಾ ಇದ್ದಾರೆ, ರೌಡಿಸಂ ಮಾಡ್ತಾ ಇದ್ದಾರೆ. ಈ ಎಲ್ಲ ಇದರ ವಿರುದ್ಧವಾಗಿ ಇವಾಗ ಇನ್ನ ಮೊದಲನೇ ಸೆಷನ್ಗೆ ಇಷ್ಟು ಕಾಂಗ್ರೆಸ್ ಅವರು ಗೂಂಡಾಗಿರಿ ರೌಡಿಸಂ ಮಾಡಿದ್ರೆ ಇನ್ನೆಷ್ಟು ವರ್ಷ ಇವರು 6 ತಿಂಗಳು ಇರ್ತಾರೋ ವರ್ಷ ಇರ್ತಾರೋ ಗೊತ್ತಿಲ್ಲ, ಅಷ್ಟರಲ್ಲಿ ಇನ್ನೆಷ್ಟು ಇವರು ರೌಡಿಸಂ ಮಾಡಬಹುದು. ಅದರ ವಿರುದ್ಧ ಪ್ರತಿಭಟನೆ ಅಷ್ಟೇ, ನ್ಯಾಯ ಕೇಳಕ್ಕೆ ಪ್ರತಿಭಟನೆ. ಸೊ ಇದು ಆರ್ ಅಶೋಕ್ ಅವರ ಒಂದು ಮಾತುಗಳು.